ಟ್ರಾನ್ಸ್ಫಾರ್ಮಿಂಗ್ ಲೈಫ್ ವಿತ್ ನೇಚರ್ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಾವು ಬೀಜ ರಸಗೊಬ್ಬರಗಳು ನೀರು ಮತ್ತು ಮಾನವ ಸಂಪನ್ಮೂಲಗಳ ಒಂದೇ ಪ್ರಮಾಣದ ಮತ್ತು ಗುಣಮಟ್ಟವನ್ನು ಜಮೀನಿನಲ್ಲಿ ಅನ್ವಯಿಸಿದರೂ ಅದು ವಿಭಿನ್ನ ರೀತಿಯ ಮಣ್ಣಿನಲ್ಲಿ ವಿಭಿನ್ನ ಫಲಿತಾಂಶಗಳನ್ನು ನೀಡುತ್ತದೆ ಕೃಷಿಯಲ್ಲಿ ಮಣ್ಣಿನ ಪ್ರಕಾರವು ಎಲ್ಲವನ್ನೂ ನಿರ್ಧರಿಸುತ್ತದೆ ಮಣ್ಣಿನ ಗುಣಮಟ್ಟವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ ಮತ್ತು ಉತ್ತಮವಾಗಿ ಫಲವತ್ತಾದ ಮಣ್ಣು ಹೆಚ್ಚಿನ ಇಳುವರಿಯನ್ನು ನೀಡುತ್ತದೆ ಉತ್ತಮ ಗುಣಮಟ್ಟದ ಇಳುವರಿಗಾಗಿ ಫಲವತ್ತಾದ ಮಣ್ಣನ್ನು ತಯಾರಿಸುವ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳುವ ಮಹತ್ವವು ವಿವಾದಗಳಿಂದ ಹೊರತಾಗಿದೆ ಆದ್ದರಿಂದ ನಮಗೆ ಮಣ್ಣಿನ ಕಣಕಣದ ಪ್ರತಿಯೊಂದು ಅಂಶವನ್ನು ವಿವರವಾಗಿ ಅರ್ಥಮಾಡಿಕೊಳ್ಳುವುದು ಬಹುಮುಖ್ಯವಾಗಿದೆ ನಮ್ಮ ತಜ್ಞರು ಮಣ್ಣಿನ ಮೂರು ಗುಣಲಕ್ಷಣಗಳನ್ನು ಗುರುತಿಸಿದ್ದಾರೆ ಅವುಗಳೆಂದರೆ ಭೌತಿಕ ಗುಣಲಕ್ಷಣಗಳು ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳು ಮೊದಲನೆಯದು ಭೌತಿಕ ಗುಣಲಕ್ಷಣ ಭೌತಿಕ ಗುಣಲಕ್ಷಣಗಳಲ್ಲಿ ಮುಖ್ಯವಾದವುಗಳೆಂದರೆ ಮಣ್ಣಿನ ರೂಪ ಬಣ್ಣ ಮತ್ತು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ನಾವು ಮಣ್ಣಿನ ಭೌತಿಕ ಗುಣಲಕ್ಷಣಗಳಲ್ಲಿ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಆದರೂ ಈ ನಿರ್ದಿಷ್ಟ ಪ್ರಕಾರದ ಮಣ್ಣಿನಲ್ಲಿ ಯಾವ ಬೆಳೆ ಹೆಚ್ಚಿನ ಇಳುವರಿ ನೀಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ ನಂತರ ರಾಸಾಯನಿಕ ಗುಣಲಕ್ಷಣ ನಮಗೆ ಯಾವ ಬೆಳೆ ಉತ್ತಮ ಇಳುವರಿ ನೀಡುತ್ತದೆ ಎಂಬುದನ್ನು ನಿರ್ಧರಿಸಲು ಭೌತಿಕ ಗುಣಲಕ್ಷಣಗಳ ತಿಳುವಳಿಕೆಯು ಸಹಾಯ ಮಾಡುತ್ತದೆ ಮಣ್ಣಿನಲ್ಲಿರುವ ಅಗತ್ಯ ಪೋಷಕಾಂಶಗಳ ಪ್ರಮಾಣವನ್ನು ಸಹ ನಾವು ಅರ್ಥ ರಾಸಾಯನಿಕ ಗುಣಲಕ್ಷಣಗಳನ್ನು ಸಾರಜನಕ ರಂಜಕ ಪೊಟ್ಯಾಷಿಯಂ ಸತು ತಾಮ್ರ ಬೋರಾನ್ ಮುಂತಾದ ಮಣ್ಣಿನಲ್ಲಿರುವ ಅಗತ್ಯ ಪೋಷಕಾಂಶಗಳ ಲಭ್ಯತೆಯ ಆಧಾರದ ಮೇಲೆ ಅರ್ಥೈಸಲಾಗುತ್ತದೆ ರೈತರು ಸಾಮಾನ್ಯವಾಗಿ ಮಣ್ಣಿನ ಇಂತಹ ಅಗತ್ಯ ಪೋಷಕಾಂಶಗಳನ್ನು ಹೆಚ್ಚಿಸಲು ರಸಗೊಬ್ಬರಗಳನ್ನು ಅಥವಾ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಇತರ ಉತ್ಪನ್ನಗಳನ್ನು ಬಳಸುತ್ತಾರೆ ಅವರು ಸಗಣಿ ಅಥವಾ ಮಿಶ್ರ ಗೊಬ್ಬರಗಳನ್ನು ಬಳಸುತ್ತಾರೆ ಸಗಣಿ ಮತ್ತು ಮಿಶ್ರ ಗೊಬ್ಬರಗಳು ಹೆಚ್ಚಿನ ಪೋಷಕಾಂಶಗಳ ಸಮೃದ್ಧ ಮೂಲಗಳಾಗಿವೆ ಆದ್ದರಿಂದ ಇವೆಲ್ಲವುಗಳನ್ನು ಮಣ್ಣಿನ ರಾಸಾಯನಿಕ ಗುಣಗಳೆಂದು ಪರಿಗಣಿಸಲಾಗಿದೆ ಇಲ್ಲಿಯವರೆಗೂ ರೈತರು ಮತ್ತು ರಸಗೊಬ್ಬರ ಕಂಪನಿಗಳು ರಾಸಾಯನಿಕ ಗುಣಲಕ್ಷಣಗಳನ್ನು ಮಾತ್ರ ಪರಿಗಣಿಸಿ ಮಣ್ಣಿಗೆ ಅಗತ್ಯವಿದ್ದಾಗ ಮಾತ್ರ ಪೋಷಕಾಂಶಗಳು ಲಭ್ಯವಾಗುವಂತೆ ಮಾಡುತ್ತಾರೆ ಆದರೆ ನಾವು ಈಗ ನೋಡಲು ಹೊರಟಿರುವ ಮತ್ತೊಂದು ಮಣ್ಣಿನ ಗುಣಲಕ್ಷಣ ಜೈವಿಕ ಗುಣಲಕ್ಷಣ ಮಣ್ಣಿನಲ್ಲಿ ಮೈಕ್ರೋಫ್ಲೋರಾ ಎಂದು ಕರೆಯಲ್ಪಡುವ ಸೂಕ್ಷ್ಮಾಣು ಜೀವಿಗಳ ಲಭ್ಯತೆ ಮತ್ತು ಅವುಗಳ ಕಾರ್ಯ ಮಣ್ಣಿನ ಫಲವತ್ತತೆಯನ್ನು ನಿರ್ಧರಿಸುತ್ತದೆ ಇದನ್ನು ಹೆಚ್ಚು ವಿವರವಾಗಿ ಅರ್ಥೈಸಿಕೊಳ್ಳಲು ನಾವು ಕೆಲವು ಪ್ರಯೋಗಗಳನ್ನು ಮತ್ತು ವೀಕ್ಷಣೆಯನ್ನು ಮಾಡಬಹುದು ಮೊದಲನೆಯದಾಗಿ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಎರಡು ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗವನ್ನು ಕುಲುಮೆಯಲ್ಲಿ ಹಾಕಿ ನೂರ ಐವತ್ತರಿಂದ ಆರ್ನೂರು ಡಿಗ್ರಿಯವರೆಗೆ ಬಿಸಿ ಮಾಡಿ ಈ ಮಣ್ಣು ತಣ್ಣಗಾದ ಮೇಲೆ ಇದರಲ್ಲಿ ಬೀಜವನ್ನು ಬಿತ್ತಿ ಬೀಜ ಬೆಳೆಯುವುದಿಲ್ಲ ಕಾರಣ ಬಿಸಿಯಾದ ಮಣ್ಣಿನಲ್ಲಿ ಎಲ್ಲಾ ಸೂಕ್ಷ್ಮಾಣುಜೀವಿಗಳು ನಾಶವಾಗಿರುತ್ತವೆ ಈ ಅಧ್ಯಯನವು ಬೀಜ ಮೊಳಕೆಯೊಡೆಯುವ ಪ್ರಕ್ರಿಯೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ ಪ್ರಮುಖವಾದುದು ಎಂಬುದನ್ನು ಸಾಬೀತುಪಡಿಸುತ್ತದೆ ಎರಡನೆಯ ವೀಕ್ಷಣೆಯೆಂದರೆ ರೈತರು ರಸಗೊಬ್ಬರಗಳನ್ನು ಬೇರುಗಳ ಬಳಿ ಹಾಕುವುದಿಲ್ಲ ಆದರೂ ರಸಗೊಬ್ಬರಗಳು ಪರಿಣಾಮವನ್ನು ಬೀರುತ್ತವೆ ಪೋಷಕಾಂಶಗಳು ಬೇರುಗಳ ಬಳಿ ಚಲಿಸಲು ಸಾಧ್ಯವಿಲ್ಲ ಇದರ ಅರ್ಥ ಬೆಳೆಗಳಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಸಂಗ್ರಹಣೆ ಮಾಡಿ ಸಸ್ಯದ ಅಗತ್ಯಕ್ಕೆ ಅನುಗುಣವಾಗಿ ಪೂರೈಕೆ ಮಾಡುತ್ತವೆ ಮೂರನೆಯ ವೀಕ್ಷಣೆ ಎಂದರೆ ನಾವೆಲ್ಲ ಮಾನವರು ಕಚ್ಚಾ ಆಹಾರವನ್ನು ಸೇವಿಸುವುದಿಲ್ಲ ನಾವು ಅದನ್ನು ಪ್ರಕ್ರಿಯೆಗೊಳಿಸಿ ತಿನ್ನಲು ಯೋಗ್ಯವಾಗುವಂತೆ ಮಾಡುತ್ತೇವೆ ಇದೇ ರೀತಿ ಸಸ್ಯಗಳಿಗೂ ಪೋಷಕಾಂಶಗಳು ಕರಗಿದ ರೀತಿಯಲ್ಲಿ ಬೇಕಾಗುತ್ತವೆ ರಂಜಕವನ್ನು ಮಣ್ಣಿನ ಮೇಲೆ ಹರಡಿದರೆ ಮತ್ತು ಮಣ್ಣಿನಲ್ಲಿ ಯಾವುದೇ ಸೂಕ್ಷ್ಮಾಣುಜೀವಿಗಳು ಇಲ್ಲದಿದ್ದರೆ ರಂಜಕ ಬೆಳೆಗೆ ಸಿಗುವುದಿಲ್ಲ ಮತ್ತು ರಂಜಕದ ಕೊರತೆಯೂ ಉಂಟಾಗುತ್ತದೆ ಇದರ ಅರ್ಥ ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳನ್ನು ಬೆಳೆಯು ಸುಲಭವಾಗಿ ತೆಗೆದುಕೊಳ್ಳುವಂತೆ ಕರಗಿಸುತ್ತವೆ ಹೀಗೆ ಸೂಕ್ಷ್ಮಾಣುಜೀವಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕದ ಅವಶ್ಯಕತೆ ಇದೆ ಆದಾಗ್ಯೂ ಸಸ್ಯಕ್ಕೆ ಬೇಕಾದ ಸಾರಜನಕದ ಲಭ್ಯತೆಯು ಮಣ್ಣಿನಲ್ಲಿರುವ ಇಂಗಾಲದ ಪ್ರಮಾಣಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಇಂಗಾಲದ ಆದರ್ಶ ಪ್ರಮಾಣ ಒಂದರಿಂದ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಮಣ್ಣಿನ ಪರೀಕ್ಷಾ ವರದಿಯ ಪ್ರಕಾರ ಮತ್ತು ಬೆಳೆಗೆ ಅನುಗುಣವಾಗಿ ಈ ಶೇಕಡಾವಾರು ಬದಲಾಗಬಹುದು ಬಹಳ ಸಲ ಹೆಚ್ಚಾಗಿ ಸಾರಜನಕವನ್ನು ಮಣ್ಣಿನಲ್ಲಿ ಹಾಕಲಾಗಿಯೂ ಇಂಗಾಲದ ಕೊರತೆಯಿಂದಾಗಿ ಬೆಳೆಗಳಿಗೆ ಸಾರಜನಕವು ಅತಿ ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತದೆ ರಸಗೊಬ್ಬರಗಳ ಮೂಲಕ ಇತರೆ ಪೋಷಕಾಂಶಗಳನ್ನು ಪೂರೈಸಬಹುದು ಆದರೆ ರಸಗೊಬ್ಬರಗಳನ್ನು ಬಳಸಲು ಸಿದ್ಧವಾಗಿರುವಂತೆ ಮಾರುಕಟ್ಟೆಯಲ್ಲಿ ಯಾವುದೇ ಇಂಗಾಲ ಲಭ್ಯವಿಲ್ಲ ಮಣ್ಣಿನಲ್ಲಿ ಇಂಗಾಲ ಲಭ್ಯವಾಗುವಂತೆ ಮಾಡುವ ಏಕೈಕ ವಿಧಾನ ಸಗಣಿ ಅಥವಾ ಕಾಂಪೋಸ್ಟ್ ಗೊಬ್ಬರಗಳ ಬಳಕೆ ಸೂಕ್ಷ್ಮಾಣು ಜೀವಿಗಳಿಂದ ಕಳಿತ ಸಗಣಿ ಅಥವಾ ಕಾಂಪೋಸ್ಟ್ ಅಥವಾ ಇತರೆ ತ್ಯಾಜ್ಯಗಳು ಇಂಗಾಲದ ಸಮೃದ್ಧ ಮೂಲಗಳಾಗಿವೆ ಬೆಳೆಗಳ ಹೂ ಬಿಡುವಿಕೆಗೆ ನಂತರ ಹಣ್ಣುಗಳ ಹೊಂದಿಸುವಿಕೆಗೆ ನೈಸರ್ಗಿಕ ಹಾರ್ಮೋನುಗಳು ಅವಶ್ಯಕವಾಗಿವೆ ಈ ನೈಸರ್ಗಿಕ ಹಾರ್ಮೋನುಗಳನ್ನು ಸೂಕ್ಷ್ಮಾಣುಜೀವಿಗಳು ಸಹ ಉತ್ಪಾದಿಸುತ್ತವೆ ಬೆಳೆಗಳು ಮಾನವರಂತೆ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದುವುದು ಮುಖ್ಯವಾಗಿದೆ ಸೂಕ್ಷ್ಮಾಣು ಜೀವಿಗಳು ವಿವಿಧ ರೀತಿಯ ಫೈಟೋಕೆಮಿಕಲ್ಸ್ ಉತ್ಪತ್ತಿ ಮಾಡುವ ಮೂಲಕ ಬೆಳೆಗಳಿಗೆ ರೋಗ ಶಕ್ತಿಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ ಮೂಲಭೂತವಾಗಿ ಬೀಜ ಮೊಳಕೆಯೊಡೆಯುವಿಕೆ ಮಣ್ಣಿನಲ್ಲಿ ಪೋಷಕಾಂಶಗಳ ಸಂಗ್ರಹಣೆ ಮತ್ತು ಪೂರೈಕೆ ಜೈವಿಕ ವಿಘಟನೆ ಪ್ರಕ್ರಿಯೆಯ ಮೂಲಕ ಮಣ್ಣಿನಲ್ಲಿ ಇಂಗಾಲದ ಲಭ್ಯತೆ ನೈಸರ್ಗಿಕ ಹಾರ್ಮೋನುಗಳ ತಯಾರಿಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಶಕ್ತಿ ಮತ್ತು ಚಟುವಟಿಕೆ ಹೆಚ್ಚಾಗಿ ಅಗತ್ಯವಾಗಿರುತ್ತದೆ ಎಂಬುದು ಸ್ಪಷ್ಟವಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಸ್ಯಗಳ ಸಂಪೂರ್ಣ ಜೀವನ ಚಕ್ರದಲ್ಲಿ ಈ ಎಲ್ಲ ಪ್ರಮುಖ ಚಟುವಟಿಕೆಗಳು ನೂರು ಪ್ರತಿಶತ ಮಣ್ಣಿನ ಜೈವಿಕ ಗುಣಲಕ್ಷಣಗಳನ್ನು ಅವಲಂಬಿಸಿವೆ ಸೂಕ್ಷ್ಮಾಣುಜೀವಿಗಳು ಪ್ರಮುಖ ಸಂಪನ್ಮೂಲಗಳಾಗಿವೆ ರೂಪಕಾರ್ಥದಲ್ಲಿ ಹೇಳುವುದಾದರೆ ಮಣ್ಣಿನಲ್ಲಿರುವ ನಿಜವಾದ ಶ್ರಮಜೀವಿಗಳೆಂದರೆ ಸೂಕ್ಷ್ಮಾಣುಜೀವಿಗಳು ಇವು ನೀರು ಪೋಷಕಾಂಶಗಳು ಬೀಜ ಇತ್ಯಾದಿಗಳನ್ನು ಉತ್ತಮವಾಗಿ ಮಣ್ಣು ಬಳಸುವಂತೆ ಮಾಡುತ್ತವೆ ಮತ್ತು ನಾವು ಸೂಕ್ಷ್ಮಾಣುಜೀವಿಗಳ ಮಹತ್ವವನ್ನು ಎಂದಿಗೂ ಒಪ್ಪಿಕೊಂಡಿಲ್ಲ ಎನ್ನುವುದು ದುಃಖದ ಸಂಗತಿ ನಾವು ಮುತವರ್ಜಿಯಿಂದ ಸಾಕಷ್ಟು ಹೂಡಿಕೆಗಳನ್ನು ರಸಗೊಬ್ಬರಗಳು ಮತ್ತು ಇತರ ಅಂಶಗಳನ್ನು ನಿರ್ವಹಿಸಲು ಮಾಡಿದ್ದೇವೆ ಆದರೆ ಮಣ್ಣಿನ ಮೈಕ್ರೋಫ್ಲೋರಾವನ್ನು ಸುಧಾರಿಸುವ ಕೆಲಸಕ್ಕೆ ಅಷ್ಟೊಂದು ಗಮನವನ್ನು ಹರಿಸಿಲ್ಲ ಕಾರ್ಮಿಕರ ಆರೋಗ್ಯದ ಕಾಳಜಿಯನ್ನು ನೋಡಿಕೊಳ್ಳದಿದ್ದರೆ ಕಾರ್ಖಾನೆ ನಡೆಯುವುದಿಲ್ಲ ಇದೇ ರೀತಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಮತ್ತು ಸಾಮರ್ಥ್ಯ ನಿರ್ಲಕ್ಷಿಸಿದರೆ ಮಣ್ಣು ಉತ್ತಮ ಬೆಳೆಯನ್ನು ಕೊಡುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಜನರು ಬೆಳೆಗಳ ಬೆಳವಣಿಗೆ ಸಮೃದ್ಧವಾದ ಹೂವುಗಳು ಮತ್ತು ಹಣ್ಣುಗಳನ್ನು ಕೊಡಲು ಅವುಗಳ ಅಸಮರ್ಥತೆ ಬಗ್ಗೆ ದೂರು ನೀಡುತ್ತಾರೆ ಆದಾಗ್ಯೂ ಈ ದೂರುಗಳು ಮಣ್ಣಿನಲ್ಲಿ ದುರ್ಬಲ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಇದೆ ಎಂದು ಸೂಚಿಸುತ್ತದೆ ಅತ್ಯುತ್ತಮ ಔಷಧಿಗಳೂ ಕೂಡ ಸತ್ತ ವ್ಯಕ್ತಿಯನ್ನು ಬದುಕಿಸಲಾರವು ಹಾಗೆಯೇ ರಾಸಾಯನಿಕಗಳು ಸಹ ಸತ್ತ ಮಣ್ಣನ್ನು ಸಕ್ರಿಯಗೊಳಿಸಲಾಗುವುದಿಲ್ಲ ಸೂಕ್ಷ್ಮಾಣುಜೀವಿಗಳೇ ಮಣ್ಣನ್ನು ಜೀವಂತಗೊಳಿಸುತ್ತವೆ ನಾವು ಕೆರನ್ನಲ್ಲಿ ವಿವಿಧ ಉದ್ದೇಶಗಳಿಗೆ ಅಗತ್ಯವಾದ ಹಲವು ಬಗೆಯ ಸೂಕ್ಷ್ಮಾಣುಜೀವಿಗಳನ್ನು ಗುರುತಿಸಿದ್ದೇವೆ ನಮ್ಮ ಪ್ರಯೋಗಾಲಯದಲ್ಲಿ ನಡೆಸಿದ ವ್ಯಾಪಕವಾದ ಸಂಶೋಧನೆಯು ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸುವ ವಿಧಾನಗಳು ಮತ್ತು ಈ ಜೀವಾಣುಗಳ ಆರೋಗ್ಯಕರ ಬೆಳವಣಿಗೆಗೆ ವಾತಾವರಣವನ್ನು ಹೇಗೆ ರಚಿಸುವುದು ಎಂಬುದರ ಕುರಿತು ಒಳನೋಟವನ್ನು ನೀಡಿದೆ ವರ್ಷಗಳ ಸಂಶೋಧನೆಯ ಬಳಿಕ ನಾವು ಬಯೋ ಆರ್ಗ್ಯಾನಿಕ್ ಸಲ್ಯೂಷನ್ಸ್ಗಳಾದ ಬಾಸ್ ಬಾಫ್ ಓರಿಕೇನ್ ಒನಿಟೋನ್ ಮತ್ತು ಕ್ಯಾಮಿಟಾನ್ನಂತಹ ಸಾವಯವ ಪರಿಹಾರಗಳೊಂದಿಗೆ ಬಂದಿದ್ದೇವೆ ಈ ಬಯೋ ಆರ್ಗ್ಯಾನಿಕ್ ಸಲ್ಯೂಷನ್ಸ್ಗಳನ್ನು ಮಣ್ಣು ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ಬಳಸುವುದರಿಂದ ಮೈಕ್ರೋಫ್ಲೋರಾದ ಸುಧಾರಣೆಗೆ ಮತ್ತು ಸಂಪೂರ್ಣ ಮಣ್ಣಿನ ಪರಿಸರ ವಿಜ್ಞಾನವನ್ನು ಪುನಃಸ್ಥಾಪಿಸಲು ಸಹಾಯಕವಾಗಿದೆ ಇದು ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಮತ್ತು ದಕ್ಷತೆಗೆ ಆರೋಗ್ಯಕರ ವಾತಾವರಣವನ್ನು ಒದಗಿಸುತ್ತದೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ಬೆಳೆಯ ಇಳುವರಿಯನ್ನು ಹೆಚ್ಚಿಸುತ್ತದೆ ರೈತ ವಿವಿಧ ಸ್ಲರಿಗಳನ್ನು ಬಳಸಿಯೂ ಕೂಡ ಬಾಸ್ ಓರಿಕೇನ್ ಒನಿಟೋನ್ಗಳನ್ನು ಬಳಸಬಹುದು ನಮ್ಮ ಅನುಭವದ ಪ್ರಕಾರ ರೈತ ಉತ್ತಮವಾದ ಇಳುವರಿಯನ್ನು ಆತನ ಮಣ್ಣಿನಿಂದ ಪಡೆಯಬಹುದು ನಾವು ನಿರಂತರ ಅತ್ಯುತ್ತಮ ರಸಗೊಬ್ಬರ ಅಥವಾ ಅತ್ಯುತ್ತಮ ಬೀಜಗಳನ್ನು ಹುಡುಕುವುದರಲ್ಲಿ ನಿರತರಾಗಿದ್ದೇವೆ ಆದರೆ ಜೈವಿಕ ಸಾವಯವ ಪರಿಹಾರಗಳಾದ ಕೆರನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವ ಕೆಲಸವನ್ನು ಮಾಡಿದಾಗ ನಮ್ಮ ಹುಡುಕಾಟ ಕೊನೆಗೊಳ್ಳುತ್ತದೆ ರೈತರು ನಮ್ಮ ಮಾರ್ಗದರ್ಶನದ ಪ್ರಕಾರ ತಮ್ಮ ಜಮೀನಿನ ಒಂದು ತುಂಡು ಪ್ರದೇಶದಲ್ಲಿ ಇವುಗಳನ್ನು ಬಳಸಬಹುದು ಮತ್ತು ಮೂರು ತಿಂಗಳ ಅಧ್ಯಯನ ಮಾಡಿ ವ್ಯತ್ಯಾಸವನ್ನು ಕಾಣಬಹುದು ಮುಖ್ಯವಾಗಿ ಪ್ರಪಂಚದ ಉಳಿದ ಭಾಗಗಳಲ್ಲಿ ಏನಾಗುತ್ತದೆ ಎನ್ನುವುದಕ್ಕಿಂತ ನಿಮ್ಮ ಸ್ವಂತ ಜಮೀನಿನಲ್ಲಿ ಏನಾಗುತ್ತದೆ ಎಂಬುದನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ ನಮ್ಮ ಕಂಪನಿಯ ಪ್ರತಿನಿಧಿಗಳು ನಿಮ್ಮ ಬೆಳೆಗಳಿಗನುಗುಣವಾಗಿ ಕೆರೆನ್ ತಂತ್ರಜ್ಞಾನದ ಬಳಕೆಯ ಕುರಿತು ವಿವರಣೆ ನೀಡುತ್ತಾರೆ ನೀವು ವಿವಿಧ ಕೆರೆನ್ ಫಾರ್ಮುಲೇಷನ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ನಿಮ್ಮ ಅಮೂಲ್ಯ ಸಮಯವನ್ನು ನೀಡಿದ ಎಲ್ಲ ರೈತರು ಮತ್ತು ಭಾಗವಹಿಸಿದವರಿಗೆ ಕೆರೆನ್ ಆರ್ಗ್ಯಾನಿಕ್ ಧನ್ಯವಾದಗಳನ್ನು ಅರ್ಪಿಸುತ್ತದೆ ಈ ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ಯಾವಾಗಲೂ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಪ್ರಕೃತಿಯೊಂದಿಗೆ ಜೀವನವನ್ನು ಪರಿವರ್ತಿಸುವುದು ತುಂಬಾ ಧನ್ಯವಾದಗಳು